ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಏನ್ ಪ್ರತಿಭಾ, ಬದನೆಕಾಯಿ ಇಟ್ಕೊಂಡಿದ್ಯಾ? ಬದನೆಕಾಯಿಂದ ಏನ್ ಸ್ಪೆಷಲ್ ಇವತ್ತು? ಇವತ್ತು ಭಾರಿ ಫೇಮಸ್ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದೀವಿ. ಅದೂ ಅಂದ್ರೆ ಶಾ, ಇವಾಗ ನಾವು ಮೊನ್ನೆ ಒಂದು ಉತ್ತರ ಕರ್ನಾಟಕದ ಮಸಾಲೆ ಖಾರ ರೆಸಿಪಿನ ಅಪ್ಲೋಡ್ ಮಾಡಿದೀವಿ. ಸೊ ಆ ಮಸಾಲೆ ಖಾರನ ಯೂಸ್ ಮಾಡಿಬಿಟ್ಟು ಬದನೆಕಾಯಿನ ಯಾವ ತರ ಮಾಡೋದು ಅಂತ ಇವತ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದು ಸುಮಾರು ಜನ ನನಗೆ ಕೇಳ್ತಾ ಇದ್ದಾರೆ. ಇನ್ನೊಂದು ಅಂದ್ರೆ ಶಾ, ನಾನು ಅದು ಉತ್ತರ ಕರ್ನಾಟಕದ ಮಸಾಲೆ ಖಾರದ ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ದೀವಿ ನೋಡು, ಆ ವಿಡಿಯೋದಿಂದ ನಾನು ತೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೆ. ಯಾರಿಗಾದ್ರೆ ಏನಾದ್ರೆ ಕ್ವೆರೀಸ್ ಇದ್ರೆ ನೀವು ನನಗೆ ವಾಟ್ಸಪ್ ಮಾಡಿ, ಅಥವಾ ನಿಮ್ಗೆ ಮಸಾಲೆ ಖಾರ ರೆಡಿ ಬೇಕಂದ್ರೂ ನಿಮ್ಗೆ ನಾವು ಕೊಡ್ತೀವಿ ಅಂತ, ಕೆಜಿ ಲೆಕ್ಕ ಬೇಕಂದ್ರೂ ನನಗೆ ವಾಟ್ಸಪ್ ಮಾಡಿ, ನಾನು ನಿಮ್ ಪ್ರೈಸು ಕೂಡ ಹೇಳ್ತೀನಿ ಅಂತ ಸುಮಾರು ಜನ ವಾಟ್ಸಪ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ತೋರಿಸ್ತಾ ಇದ್ದಾರೆ. ಹಂಗಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ಎಲ್ಲರಿಗೂ ಇಮಿಡಿಯೇಟ್ ಆಗಿ ನಾನು ರಿಪ್ಲೈನ ಮಾಡಿದ್ದೀನಿ. ಸೊ ಹಂಗಾಗಿ ಇವತ್ತು ಆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಮಸಾಲೆ ಖಾರನೂ ಮಾಡಿದ್ವಲ್ಲ ಆಶಾ, ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಮಸಾಲೆ ಖಾರನ ಬಳಸಿಬಿಟ್ಟು ಇವತ್ತು ಈ ಬದನೆಕಾಯಿ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ. ಬನ್ನಿ, ಇಲ್ಲಿ ಎಳೆ ಬದನೆಕಾಯಿನ ತಗೊಂಡಿರೋದು ಆಶಾ. ಇದು ಒಳಗಡೆ ಬೀಜ ಇಲ್ಲ ನೋಡು, ತುಂಬಾ ಎಳೆಯದಿದಾವೆ ಬೀಜಗಳು. ಸೊ ಈ ತರ ನೀವು ಬದನೆಕಾಯಿನ ತಗೊಳ್ಳಿ. ಬದನೆಕಾಯಿ ಕಲರ್ ಕೂಡ ಇದೇ ತರ ಇರಬೇಕು, ತುಂಬಾ ಡಾರ್ಕ್ ಇರೋದನ್ನ ತಗೋಬೇಡಿ, ಇಲ್ಲಾಂದ್ರೆ ಒಗರು ಅಂಶ ಬರುತ್ತೆ. ಸೊ ಇವಾಗ ಇಲ್ಲಿ ನಾವು ಈ ತರ ಬದನೆಕಾಯಿನ ಕಟ್ ಮಾಡ್ಕೊಂಡು ಬರೋಣ. ಬದನೆಕಾಯಿ ಮಾಡೋಕ್ ತುಂಬಾ ಹೊತ್ತಿದೆ ಅಂದ್ರೆ ಮಾತ್ರ ನೀರಲ್ಲಿ ಹಾಕಿ, ಬಟ್ ನಾ ಇವಾಗ ದಿಢೀರ್ ಅಂತ ಮಾಡ್ತಾ ಇದ್ದೀನಿ. ಹಾಗಾಗಿ ಬದನೆಕಾಯಿನ ತೊಳ್ಕೊಂಡು ಒರೆಸ್ಬಿಟ್ಟು ಆಮೇಲೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋದು. ಹೌದು, ಈರುಳ್ಳಿ ಕೂಡ ಅದ್ರ ತಕ್ಕಂಗೆ ನಾವು ಉದ್ದ ಉದ್ದ ಕಟ್ ಮಾಡ್ಕೋಬೇಕು ಸ್ಲೈಸ್ ಅಲ್ಲಿ. ಸೊ ನೀವ್ ಎಷ್ಟು ಬದನೆಕಾಯಿ ತಗೋತಿರಲ್ಲ ಅಷ್ಟು ಈರುಳ್ಳಿ ತಗೊಂಡ್ರೆ ಇದಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೌದು ನೋಡಿ, ಇವಾಗ ಈ ಬದನೆಕಾಯಿ ಸೈಜ್ ಅಂದ್ರೆ ಇಷ್ಟು ದಪ್ಪ ಬದನೆಕಾಯಿ ಇದೆ ಅಲ್ಲ, ಅದಕ್ಕೆ ಇಷ್ಟು ಈರುಳ್ಳಿನ ತಗೊಳ್ಳೋದು. ಇಲ್ಲ ನಮ್ಮ ಹತ್ರ ದಪ್ಪ ಇದೆ ಈರುಳ್ಳಿ ಅಂದ್ರೆ ಮೂರು ಬದನೆಕಾಯಿಗೆ ಒಂದ್ ದಪ್ಪ ಈರುಳ್ಳಿ ಹಾಕಿದ್ರು ಸಾಕಾಗತ್ತೆ. ಸೊ ಇವಾಗ ಈರುಳ್ಳಿ ಮತ್ತೆ ಬದನೆಕಾಯಿನ ಕಟ್ ಮಾಡ್ಕೊಂಡು ಬರೋಣ. ಮುಂದೆ ಏನ್ ಮಾಡೋದು ಅಂತ ಹಾಗೆ ನೋಡೋಣ. ನೋಡಿ, ಒಂದ್ ಬಾಣಲಿನ ತಗೊಂಡಿದೀವಿ. ಇದನ್ನ ಫ್ಲೇಮ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಆಶ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಬದನೆಕಾಯಿ ಪಲ್ಯಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು, ಯಾಕಂದ್ರೆ ಇದು ಬರೀ ಎಣ್ಣೆಯಲ್ಲಿನೇ ನಾವು ಒಂದ್ ಸ್ವಲ್ಪ ಫ್ರೈ ಮಾಡ್ತೀವಿ ಆಶ, ಇಲ್ಲ ಅಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಎಣ್ಣೆ ಕಾಯ್ದ ನಂತರ ಒಂದ್ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ, ಸ್ವಲ್ಪ ಜೀರಿಗೆ. ಇದು ಚೆನ್ನಾಗಿ ಚಟಪಟ ಅಂದ್ರೆ ಸ್ವಲ್ಪ ಹಿಂಗು, ಆಮೇಲೆ ಉದ್ದ ಉದ್ದ ಕಟ್ ಮಾಡ್ಕೊಂಡ್ರು ಅಂತ ಈರುಳ್ಳಿ. ಇದಕ್ಕೇನೆ ಕರಿಬೇವು ಕೂಡ ಹಾಕೊಳ್ಳೋಣ ನೋಡಿ ಈ ಥರ. ಹಾಕೊಂಡು ಜಸ್ಟ್ ಒಂದ್ ಸರ್ತಿ ತಿರುಗಿಸ್ಕೊಳ್ಳೋಣ, ಜಾಸ್ತಿ ಬೇಡ. ಯಾಕಂದ್ರೆ ಆಶ ನಮಗೆ ಈರುಳ್ಳಿ ಸಾಫ್ಟ್ ಆಗಬಾರ್ದು, ಮೊದಲೇ ಸಾಫ್ಟ್ ಆಗಬಾರ್ದು. ಹೌದು, ಇವಾಗ ಇದಕ್ಕೇನೆ ನಾವು ಕಟ್ ಮಾಡ್ಕೊಂಡ್ರು ಅಂತ ಈರುಳ್ಳಿ ಹಾಕೊಂಡ್ಸರಿ ತಿರುಗಿಸಿದ ತಕ್ಷಣ ಬದನೆಕಾಯಿ. ಹೌದು, ಇವನ್ ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿದ್ರು ನಡೆಯುತ್ತೆ. ಓಕೆ, ಇದನ್ನೆಲ್ಲ ಕೂಡಿ ಇವಾಗ ತಿರ್ಬೇಕು. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಬದನೆಕಾಯಿ ಪಲ್ಯ ಮಾಡೋದು ತುಂಬಾ ಈಸಿ ಇದೆ, ಇದು ತುಂಬಾ ಅಥೆಂಟಿಕ್ ವೇ ಇದು. ಓಕೆ, ಮತ್ತೆ ಬೇಗ ಕೂಡ ಆಗುತ್ತೆ ಆಶಾ. ಬದನೆಕಾಯಿ ಈರುಳ್ಳಿ ಇದ್ರೆ ನಿಮ್ಗೆ 5 ನಿಮಿಷದಲ್ಲಿ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಹೌದು, ಲಂಚ್ ಬಾಕ್ಸ್ ರೆಸಿಪಿ ತುಂಬಾ ಜನ ಕೇಳ್ತಾ ಇದ್ರಲ್ವ ಪ್ರತಿಭಾ? ಹೌದು, ಅವ್ರಿಗೆ ಮಾಡಕ್ ಕೂಡ ತುಂಬಾ ಸುಲಭವಾಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ ಅಲ್ವಾ? ಅದನ್ನ ಆಗುತ್ತೆ, ಆಮೇಲೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ಚಪಾತಿ ಜೊತೆ, ಪರಾಟ ಜೊತೆ ನೀವು ಈ ತರ ಬದನೆಕಾಯಿ ಪಲ್ಯ ಮಾಡಿದ್ರೆ ಈಸಿ ಆಗುತ್ತೆ. ಈವನ್ ಸೈಡ್ ಡಿಶ್ ರೆಸಿಪಿ ಅಂತಾನು ಆಗುತ್ತೆ ಇದು, ನೀವು ಅನ್ನ ಸಾಂಬಾರ್ ಜೊತೆ ನೆಂಚ್ಕೊಂಡು ತಿನ್ನೋಕೆ. ಇವನ್ ಫಂಕ್ಷನ್ ಇದ್ದಾಗ ಕೂಡ ಒಂದ್ 2 ರೆಸಿಪಿ ಮಾಡಿದ್ರೆ ಇದೊಂದ್ ಜೊತೆ ಮಾಡಿದ್ರೆ ಈಸಿ ಆಗುತ್ತೆ ಬೇಗ. ಹೌದು, ತುಂಬಾನೇ ಬೇಗ ಆಗುತ್ತೆ. ಸೊ ಇದನ್ನ ಹೈ ಫ್ಲೇಮ್ ಅಲ್ಲಿ ಒಂದ್ 2 ನಿಮಿಷ ಈ ತರ ಕೈ ಆಡಿಸ್ತಾ ಇರಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗುತ್ತಂತ. ಸೊ ನೋಡಿ, ಇದು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ. ಫ್ಲೇಮ್ ಅನ್ನ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಆಯ್ತಾ, ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕೋಬೇಕು ನಾವು. ಓಕೆ, ರುಚಿ ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕೋಬೇಕಾ? ಒಂದು ಸ್ವಲ್ಪ ಹಾಕೋಬೇಕು, ಯಾಕಂದ್ರೆ ನಾವು ಮಸಾಲೆ ಖಾರಲ್ಲಿ ಬೇರೆ ಉಪ್ಪು ಇರುತ್ತೆ. ಹೌದು, ಸೊ ಹಂಗಾಗಿ ಉಪ್ಪು ಕಡಿಮೆನೆ ಹಾಕೋಬೇಕು. ಉಪ್ಪು ಹಾಕೊಳ್ಳೋಣ, ಉಪ್ಪಿನ ನೀರು ಬಿಟ್ಟು ಇದು ಇಲ್ಲೇ ಸಾಫ್ಟ್ ಆಗ್ಬಿಡುತ್ತೆ. ಸೊ ನೋಡಿ, ಇವಾಗ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮನ್ನು ಮಾತ್ರ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ನೋಡಿ, ಇವಾಗ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಆಯ್ತಾ, ಇದನ್ನೆಲ್ಲನೂ ಈ ಥರ ನಾವು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪುಡಿನ ಹಾಕೊಳ್ಳೋಣ, ಎಲ್ಲ ಕಡೆ ಈ ಥರ ಉದುರಿಸ್ಕೊಳ್ಳಿ. ಇವಾಗ ನೋಡಿ, ಇದಕ್ಕೆ ನಮ್ದು ಉತ್ತರ ಕರ್ನಾಟಕದ ಮಸಾಲೆ ಖಾರನ ಹಾಕೋತಾ ಇದ್ದೀವಿ. ನಿಮಗೆ ಈ ಉತ್ತರ ಕರ್ನಾಟಕದ ಮಸಾಲೆ ಖಾರ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಈ ಉತ್ತರ ಕರ್ನಾಟಕ ಮಸಾಲೆ ಖಾರದ ರೆಸಿಪಿ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು.
ಇದು ಒಂದು ಮಸಾಲೆ ಖಾರ ಈ ಥರ ಉದುರಿಸಿದ್ರೆ ಸಾಕು, ಇನ್ನೊಂದು ಮಸಾಲೆನೆ ಬೇಕಾಗಿಲ್ಲ. ಓಕೆ, ಒಂದೇ ಒಂದು ಸ್ಪೂನ್ ಅಷ್ಟು ಆಶಾ. ನಾವು ಕಡಲೆ ಬೀಜದ ಪುಡಿ ಹುರಿದು ಪುಡಿ ಮಾಡ್ಕೊಂಡ್ರೆ ಕಡಲೆ ಬೀಜನ ಒಂದು ಸ್ಪೂನ್ ಸಾಕು, ಆಪ್ಷನಲ್ ಇದೆ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇದು ನೋಡಿ ಉಚ್ಚಿ ಎಳೆದ ಪುಡಿ ಕಾರ ಕೊಟ್ಟ ಇದು ಇದನ್ನೇ ಮೇನು ಬದನೆಕಾಯಿ ಪಲ್ಯಗಳಿಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಟೇಸ್ಟ್ ಕೊಡೋದೆ ಮತ್ತೆ ಟೇಸ್ಟ್ ಅನ್ನ ಎನ್ಹಾನ್ಸ್ ಮಾಡೋದೆ ಉಚ್ಚಿ ಎಳೆದ ಪುಡಿ ಮತ್ತೆ ಮಸಾಲೆ ಖಾರ. ಯೂಸ್ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಹೇಳೋದು. ಹೌದು, ಸ್ಕಿನ್ಗೆ ತುಂಬಾ ಒಳ್ಳೇದು ಆಶೆ. ಇವನ್ ಹೆಲ್ತ್ನು ಒಳ್ಳೇದು. ನೀವು ಡೈಲಿ ಒಂದ್ ಸ್ಪೂನ್ ಆದ್ರೆ ಕನ್ಸ್ಯೂಮ್ ಮಾಡಬಹುದು. ಸ್ಕಿನ್ ಡಿಸೀಸ್ ಇದ್ದವರು ಅವರೆಲ್ಲ ತಿನ್ಕೋಬಹುದು. ಸೊ ನೋಡಿ, ಫ್ಲೇಮ್ ಅನ್ನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಒಂದು ಲಿಡ್ ಅನ್ನ ಮುಚ್ಚಿ ಒಂದ್ 2-3 ನಿಮಿಷ ಇದೇ ತರ ಸ್ಟೀಮ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಮ್ದು 2 ಮಸಾಲೆ ಖಾರ ಮಾಡಿಯಾಗಿದೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಖಾರು. ಇದು ಒಣ ಮಸಾಲೆ ಖಾರು. ಇದು ಆದ್ರೂ 4 ವರ್ಷ ಇಟ್ಕೋಬಹುದು, ಇದನ್ನಾದ್ರೂ 2 ವರ್ಷ ಇಟ್ಕೋಬಹುದು. ಸೊ ನೋಡಿ, ಇದು 2 ನಿಮಿಷ ಆಗಿದೆ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಇದನ್ನ ನೀಟಾಗಿ ಕೆಳಗಡೆಯಿಂದ ಮೇಲ್ಗಡೆ ಈ ತರ ನಾವು ಇದನ್ನ ಮಿಕ್ಸ್ ಮಾಡಿದ್ರೆ ಕಲರ್ ಕೂಡ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ, ಉತ್ತರ ಕರ್ನಾಟಕದ ಬದನೆಕಾಯಿ ಪಲ್ಯ ಮಾಡೋದು ಎಷ್ಟು ಈಸಿ ಇದೆ ಅಂತ. ನಿಮ್ಮ ಕಡೆ ಏನಂತ ಕೃಷಿ ಇದಕ್ಕೆ? ಉದುರು ಬದನೆಕಾಯಿ. ಉದುರು ಬದನೆಕಾಯಿ. ನಾನು ಇದನ್ನ ಪ್ರತಿಭಾ ನಿಂಗೆ ಕೊಟ್ಟಾಗ ಅನ್ನ ಸೈಡಿಗೆ ಮೊಸರು ಹಾಕೊಂಡು ಮೊಸರು ಜೊತೆಗೆ ತಿಂದಿದ್ದೆ, ತುಂಬ ಚೆನ್ನಾಗಿತ್ತು. ತುಂಬ ಸಖತ್ತಾಗಿರುತ್ತೆ ಆಶಾ. ಅದನ್ನು ನೋಡಿ, ಉತ್ತರ ಕರ್ನಾಟಕದ ಮಸಾಲೆ ಖಾರನ ಬಳಸಿಬಿಟ್ಟು 5 ನಿಮಿಷದಲ್ಲಿ ಆಗುವಂತ ಬದನೆಕಾಯಿ ಉದುರು ಬದನೆಕಾಯಿ ಪಲ್ಯ. ಉತ್ತರ ಕರ್ನಾಟಕದ ಉದುರು ಬದನೆಕಾಯಿ ಪಲ್ಯ ಸೂಪರ್ ಆಗಿದೆ. ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನ ಎದುರು ಜೊತೆ ತಿನ್ನೋದು ಅಂತ ನೋಡೋಣ, ಬನ್ನಿ. ನೋಡಿ, ಬಿಸಿ ಬಿಸಿ ಚಪಾತಿ ಇಟ್ಟು ಸಾಫ್ಟ್ ಇದೆ ನೋಡಿ ಚಪಾತಿ. ಅದು ಒಂದೇ ಸರ್ತಿ 3-4 ಚಪಾತಿ ಬೇಯಿಸಿರೋದು ಆಶಾ. ನಾನು ನೋಡಿ, ಸ್ಟೀಮ್ ಚಪಾತಿನಾ ಇದು, ಒಂಥರ ಸ್ಟೀಮು ಒಂಥರ ರೋಸ್ಟು. ಓಕೆ, ಸೊ ಈ ಚಪಾತಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿ. ಇವಾಗ ಆಶಾ, ಇದ್ರ ಮೇಲ್ಗಡೆ ನಾವು ಬದನೆಕಾಯಿ ಪಲ್ಯನ ಹಾಕೊಳ್ಳೋಣ. ಇದ್ರ ಜೊತೆ ಚಟ್ನಿ ಪುಡಿ ಮೊಸರು ಕೂಡ ಚೆನ್ನಾಗಿರುತ್ತೆ. ಹೌದು, ಬದನೆಕಾಯಿ ತೀರಾ ಸಾಫ್ಟ್ ಆಗ್ಬಾರ್ದಲ್ಲ ಪ್ರತಿಭಾ. ಇಲ್ಲ, ತುಂಬಾ ಸಾಫ್ಟ್ ಆದ್ರೆ ಏನಾಗುತ್ತೆ ಗೊತ್ತಾ ಆಶಾ, ತಿನ್ಬೇಕಾದ್ರೆ ಅಷ್ಟು ಟೇಸ್ಟ್ ಬರಲ್ಲ, ಬದನೆಕಾಯಿ ಫ್ಲೇವರ್ ಬಿಡಲ್ಲ. ಹಂಗಾಗಿ ಹೌದು ನೋಡು, ಇಷ್ಟೇ ಸಾಫ್ಟ್ ಇದ್ರೆ ಸಾಕು. ಇದೊಂದ್ ಸ್ವಲ್ಪ ಉಪ್ಪು ಹಾಕಿ ನಾವು ನೀಟಾಗಿ ಮುಚ್ಚಿಟ್ಟಿದ್ವಿ ನೋಡು, ಅವಾಗ್ಲೇನೆ ಸಾಫ್ಟ್ ಆಗುತ್ತೆ. ಒಂದ್ ಹನೇನು ನೀರ್ ಇಲ್ಲದೆ ಮಾಡ್ಕೊಂಡ್ರಂತ ರೆಸಿಪಿ. ಹೌದು ನೋಡ ಆಶಾ, ಎದುರುಗಡೆ ಮೊಸರು, ಮೊಸರು ಮೇಲೆ ಮೊಸರು ಮೇಲೆ ನಮ್ದು ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ನೋಡಿ. ಇದೆಲ್ಲ ನೋಡೋಕೆ ಕಲರ್ಫುಲ್ ಆಗಿ ನೋಡಿದ್ರೆ ಇಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಅಂದ್ರೆ ಯಾರು ಬೇಕಾದವರು ಒಂದು 5-6 ಚಪಾತಿ ತಿನ್ಕೋಬಹುದು. ಹೌದು, ನಿಜ, ಅಷ್ಟು ಚೆನ್ನಾಗಿದೆ. ಬದನೆಕಾಯಿ ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಅಷ್ಟೇ ಚೆನ್ನಾಗಿದೆ. ಮತ್ತೆ ಮಸಾಲೆನು ಈ ತರ ಹಾಕಿ ನಾವು ಮುಚ್ಚಿಟ್ರೆ ಆಶಾ ಮಸಾಲೆ ಹತ್ತೋಗಲ್ಲ. ಹೌದು, ಸೊ ನೋಡ ಆಶಾ, ಇದಕ್ಕೆ ಬದನೆಕಾಯಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ನಮ್ದು ಚಪಾತಿ ಇಲ್ಲ ಜೋಳದ ರೊಟ್ಟಿ ಮೊಸರು ಚಟ್ನಿ ಪುಡಿ. ಇದನ್ನ ಈ ತರ ತಿಂತೀವಿ ನಾವು. ನೋಡಶ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗೈತಾ ಮಸಾಲೆ ಖಾರ ಫ್ಲೇವರು ಟೇಸ್ಟು? ಫ್ಲೇವರು ಬರ್ತಾ ಇದೆ, ಬದನೆಕಾಯಿ ಟೇಸ್ಟು ಸಕ್ಕತ್ತಾಗಿದೆ. ಸೊ ನಿಮ್ಗೆ ಈ ಬದನೆಕಾಯಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡ್ರಿ. ತುಂಬಾ ಚೆನ್ನಾಗಾಗಿದೆ. ಮಸಾಲೆ ಖಾರ ಫ್ಲೇವರ್ ಅಂತೂ ತುಂಬಾ ಸಖತ್ತಾಗಿ ಬಾಯಲ್ಲಿ ಸಿಗ್ತಾ ಇದೆ. ಉತ್ತರ ಕರ್ನಾಟಕದ ಒಂದು ಮಸಾಲೆ ಖಾರ ಇದ್ರೆ ಸಾಕು, ಅಡುಗೆ ದಿಢೀರ್ ಅಂತ ಆಗುತ್ತೆ. ಸೊ ಉತ್ತರ ಕರ್ನಾಟಕ ರೆಸಿಪಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವು ಉತ್ತರ ಕರ್ನಾಟಕದ ಮಸಾಲೆ ಖಾರ ರೆಸಿಪಿ ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಏನೇ ಕ್ವರೀಸ್ ಇದ್ರೆ ವಾಟ್ಸಪ್ ಮಾಡಿ, ಅಲ್ಲಿ ನಾವು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಕಾಲ್ ಯಾವುದೂ ರಿಸೀವ್ ಆಗಲ್ಲ, ಓನ್ಲಿ ಅಲ್ಲಿ ವಾಟ್ಸಪ್ ಮೆಸೇಜ್ ಮಾಡಬೇಕು, ನಾವು ರಿಪ್ಲೈ ಮಾಡ್ತೀವಿ. ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.